ಅದ್ರ ಹ್ಮ್ ಹಿತೇಶ್ ಅಂತ ಮಾತಾಡ್ತಿರೋದು. ಹ್ಮ್ ಏನಿಲ್ಲ, ಒಂದು ಲಿಂಗನ ಒಮ್ಮೆ ಚಕ್ರ ಅದು ಎಷ್ಟಾಗುತ್ತೆ ಅಂತ ಕೇಳಕ್ ಮಾಡಿದೆ. ಹ್ಮ್ ನಿಮ್ ತಂದೆ ಬೆಲೆ ಎಷ್ಟಾಗತ್ತೋ, ನಿಮ್ ತಂದೆ ತಾಯಿ ಬೆಲೆ ಎಷ್ಟಾಗತ್ತೋ, ಕಟ್ಟಕ್ಕಾಗಲ್ಲ, ಬೆಲೆನೇ ಹಂಗೆ ಇಲ್ಲ ಅವ್ರು. ಹಂಗೆ. ಮೊದಲನೇದಾಗಿ ಸಾಲಗಾರರಿಗೆ ಕೊಡೋದಿಲ್ಲ ನಾನು, ಸಾಲ ಇರಬಾರ್ದು. ಗೊತ್ತು ಗೊತ್ತು ಗೊತ್ತು, ಕೇಳಿದ್ದೀನಿ, ಅರೆ ಕೇಳ್ಕೊಟ್ಟಿದ್ದೀನಿ. ಒಳ್ಳೆ ಹೇಳ್ಬೇಡ, ನಿನಗೆ ಸಾಲ ಎಷ್ಟಿದೆಯೋ? ಸರ್ ನನ್ಗೆ ಅಂತ ಸಾಲ ಇರೋದೇ 10,000 ಸರ್. ಹಾ ಅದಿನ್ ಶೀಘ್ರದಲ್ಲಿ ಮುಗಿಯುತ್ತೆ, ಅದಕ್ಕೆ ಅದ್ ಕೇಳ್ಕೊಂಡು ಸೇವಿಂಗ್ಸ್ ಮಾಡ್ಕೊಂಡು ಕೇಳೋ ಒಂದು ಮನ್ಸಕ್ ಇದಕ್ಕೆ ಕೆ ಫೋನ್ ಅಂದ್ರೆ ಮಾಡಿದ್ದೀನಿ ಏನ್ ಕೆಲಸ ಮಾಡ್ತೀಯಾ? ಸರ್. ನಾನು ಸೈಪಿ ಮಿಷಿನ್ ಬರುತ್ತೆ ಗೊತ್ತಾ, ಒಂದು ಕಾರ್ಡ್ ಸೇಪಿಂಗ್ ಮಿಷಿನು, ಅದು ಇನ್ಸ್ಟಾಲು ಸರ್ವಿಸ್ ಮಾಡೋದ್ ಸರ್. ಕಾರ್ಡ್ ಸ್ಪೈ ಅಂದ್ರೆ ಕಾರ್ಡ್ ಸೇಪಿಂಗ್ ಮಿಷಿನ್ ಸರ್, ಎಟಿಎಂ ಸೇಪಿಂಗ್ ಮಿಷಿನ್ ಬರುತ್ತೆ ನಾ, ಡೆಬಿಟ್ ಕ್ರೆಡಿಟ್ ಕಾರ್ಡ್. ಶೇಪಿಂಗ್ ಮಿಷಿನ್. ಹೌದು ಸರ್, ಹೌದು. ಅದು ಅದನ್ನ ಇನ್ಸ್ಟಾಲು ಸರ್ವಿಸ್ ಮಾಡೋದ್ ಸರ್. ತಿಂಗ್ಳಿಗೆ ಅದೇ 1,000 ಬರುತ್ತಿಲ್ಲ ಕಟ್ಟಾಗಿ ಹೌದಿನಾ? ಅದು. ಹೌದ ಬಂತರ, ಸಾರಿ ಬಂದರ, ನಿಮ್ ಮನ್ಸ್ ನೋಯ್ಸ್ ಬಿಟ್ಟಿದ್ದಾರೆ. ಇಲ್ಲ ಸರ್, ಇಲ್ಲ ಇಲ್ಲ, ಅದು ನಿಮ್ಮ ಒಂದು ಕಷ್ಟ ನನಗೆ ಅರ್ಥ ಆಗುತ್ತೆ. ನಾನೆಲ್ಲ ನೋಡ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಲ್ಲ, ಯಾಕಂದ್ರೆ ನಿಮ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕಲ್ಲ ಸರ್. ಬರೀ ಒಂದೇ ವೇ ಆಫ್ ಅಲ್ಲಿ ತಿಕ್ ಮಾಡಿ, ಅದು ನನ್ನ ಪುಣ್ಯ. ನೀವು ನಮ್ಮ ರಿಂಗ್ ಇವತ್ತು ನನ್ನ ಜೀವನದಲ್ಲೇ ಪುಣ್ಯ. ಫೋನ್ ರಿಸೀವ್ ಏನೋ ಇಮಿಡಿಯೇಟ್ ರಿಸೀವ್ ಮಾಡ್ಬಿಟ್ರೆ ರಿಂಗು ಆಯ್ತು. ಆಕ್ಚುಲಿ ಬಿಸಿ ಇರ್ಲಿಲ್ಲ ಇವತ್ತು, ಅದು ಏನೋ ಟೈಮ್ ಅನ್ನೋದು ಗಳಿಗೆ ಚೆನ್ನಾಯ್ತಾನೆ ಇವತ್ತು. ಒಂದ್ಸಲಿ ಮಾಡಿ ಬೈಸ್ಕೊಂಡಿದ್ದೆ ನಿಮ್ಮ ಹತ್ರ ನಾನು ಸರ್. ಗಿಡಗಳು, ಹೌದು ಹೌದು, ಗಿಡಗಳು ಸರ್ ಮರ ರಕ್ಷಣೆ ಮಾಡ್ಬೇಕು, ಉತ್ಸವ ಹುರ್ಗ ರಕ್ಷಕ್ ನಮಗೂ ಸೇರ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಬೈದ್ರು, ನೀನು ಅದೇನೋ ಮರ ಬೆಳ್ಸೋದ್ಕಿಂತ ಇರೋ ಬರೋ ಮಳೆಗಳು ತಿಕ್ಕ ಏನೋದು ಮಳೆಗಳೆಲ್ಲ ಬಿಚ್ಚಿ ಅಂತ. ಅದ್ ಹೇಳಿದ್ಮೇಲೆ ನನ್ ನೀಯತ್ ಒಂದೇ ಮನ್ಸಿಂದ ಮಾಡಿದೆ, ಅದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ತು. ನಮ್ ನೋಡೋರೆಲ್ಲ ಬೈ, ಜನ ನಗೋರು, ಏನೋ ಇದೆಲ್ಲ ಅಂತ. ಇವತ್ ಗೊತ್ತಾಗಲ್ಲ, ಇಂದಾರ ನಾಳೆ ರಿಸಲ್ಟ್ ಗೊತ್ತಾಗುತ್ತೆ ಬಿಡಿ ನಿಮ್ಗೆ ಅಂತ ಹೇಳ್ತಿದೆ. ಏನ್ ಅದು ರಿಸಲ್ಟ್ ಸಿಕ್ತ ನಿಂಗೆ? ಒಳ್ಳೇದು ಅಂದ್ರೆ, ನಾವು ಅದೇ ಅಂತಿರಲ್ಲ, ಅಂತಿರಲ್ಲ, ನಾವ್ ಏನ್ ಒಳ್ಳೇದ್ ಮಾಡ್ತೀವೋ ಅದ್ ನಮ್ಗೆ ಒಳ್ಳೇದ್ ಕೊಡುತ್ತೆ ಪ್ರಕೃತಿ. ತುಂಬಾ ಇಷ್ಟ ಆಗುತ್ತೆ ನನ್ಗೆ ಮರ ತಪ್ಕೊಳೋದು, ಹೌದು ಹೌದು. ಆಮೇಲೆ ಆ ಹೊಂಗೆ ಮರ ಕಡೆ ನಿಂತ್ಕೊಂಡ್ರೆ ಆ ನೆಮ್ಮದಿ ನಾನು ಎಲ್ ಎಷ್ಟು ಮರದ್ಗೂ ಕೇಳಬಹುದು, ನಂಗೆ ಸಿಗಲ್ಲ ಅದು. ಅದೆಲ್ಲ ಎಷ್ಟ್ ಬಂಗಾರದಂತ ಚಂದ. ಹುಡುಗ ನೀನು, ನಿನ್ ಬಂಗಾರ ಕಣ ನೀನು. ಏ ಏನಿಲ್ಲ ಸರ್, ನಾವು ತಾಮ್ರ. ಏಯ್, ನಿನ್ ಹೆಸರೇನು? ಯಾ ಹಿತೇಶ್. ನಿಮ್ ತಂದೆ ಹೆಸರು? ಪಾಂಡುರಂಗ ರಾವ್. ರಾವ್ ಅಂದ್ರೆ? ಅಂದ್ರೆ ಮರಾಠೀಸ್, ಬಹುಶಃ ಕ್ಷತ್ರಿಯ. ಸರ್ನೇನು? ನಾನು ಸರ್ನೇಮ್ ಏನ್ ಮಾಡ್ಕೊಂಡಿಲ್ಲ, ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನೀವ್ ಹೇಳಿದಿರ ಸರ್ನೇಮ್ ಎಲ್ಲ ಎಂತಕ್ಕೆ ಅಂತ. ಹೌದಾ? ನಂಗೆ ಹಿತೇಶ್ ಅಷ್ಟೇ. ನಾನು ಅಮ್ಮಾಜಿ ಅಷ್ಟೇ ಇರೋದು. ನಿಮ್ ತಂದೆ ಏನ್ ಕೆಲ್ಸ? ತಂದೆ ತೀರೋಗಿದ್ರು ಸರ್, ನನ್ 3 ವರ್ಷ ಮಗು ಇದಾಗೆ ತೀರೋದ್ರು. ಅದೇ ಏನ್ ಮಾಡ್ತಿದ್ರು ಅವರು? ಅವ್ರು ಅದೇ ಟೈಲರಿಂಗು ಸ್ವಲ್ಪ ಮಾಡೋರು, ಅದು ಇದು ಕೆಲಸ ಮಾಡೋರು. ಬಟ್ ಅವ್ರ ಏನಾಯ್ತು ಅಂದ್ರೆ ಸೆಲ್ಫ್ ಸುಸೈಡ್ ಸರ್. ಅಂದ್ರೆ ಆ ಟೈಮ್ ಅಲ್ಲಿ ಶುಗರ್ ನ ದೊಡ್ಡ ಕಾಯಿಲೆ ಆಯ್ತು 2003 ಅಲ್ಲಿ. ಎಲ್ಲಾರು ಸಂಬಂಧಗಳೆಲ್ಲ ಡಿಮೋಟಿವೇಟ್ ಮಾಡಿ ಮಾಡಿ ಅವ್ರಾಗವರೇ ಸೆಲ್ಫ್ ಸುಸೈಡ್ ಆಗಿ ಏನಕ್ಕೂ ಸತ್ತೋಗ್ಬಿಟ್ರು. ಅವತ್ತಿಂದ ಇವತ್ತವರೆಗೂ ತಾಯಿ ಋಣದಲ್ಲೇ, ತಾಯಿ ಯಾವ ಜೊತೆನೆ. ಯಾವ ಏರಿಯಾದಲ್ಲಿ ಇರೋದು ನೀವು? ವಿಜಯನಗರ ಸರ್, ನಿಯರು. ಹೌದಾ? ಹೌದು ಹೌದು, ನಿಮ್ ಗವಿಗಂಗಾಧೇಶ್ವರ ದೇವಸ್ಥಾನ ಹ್ಮ್ ಎಲ್ಲಾನು ನೋಡ್ತಾ ಇದ್ದೀನಿ. ಆಮೇಲೆ ನಿಮ್ ಇವ್ರು ಸರ್ ಗೋವಿಂದಪ್ಪ ಬೇಕ್ರಿ, ಅವರು ನಿಮ್ ಸ್ನೇಹಿತರಂತಲ್ಲ. ಒಂದ್ಸಲಿ ಅವ್ರಿಗೆ ರೀಸೆಂಟ್ ಆಗಿ ಶುಗರ್ ಬಂದಾಗ ನಿಮ್ ಫೋನ್ ಮಾಡಿದ್ರು, ಮಾತಾಡಿದ್ರು. ಇಲ್ಲ ನಮ್ ಸರ್, ನಾನು ಅವ್ರಿಗೆ ಅಂತ ಕೇಳಿದೆ ಸರ್, ಒಂದ್ಸಲಿ ಬಂದ್ರೆ ಸರ್ ನಾ ಭೇಟಿ ಮಾಡ್ಸಿ ಅಂತ ಕೇಳಿಲ್ಲ. ಏನೋ ಒಂದಿನ ಬಂದ್ರೆ ಮೀಟ್ ಮಾಡ್ಸಿ ಅಂತ ಹೇಳಿದೆ ಪಾಪ. ಅವ್ರು ಪಾಪ ಒಳ್ಳೆ ವ್ಯಕ್ತಿತ್ವ, ಅವ್ರು ನೋಡಿ ಎಷ್ಟು ಕಲ್ತ್ಬಿಟ್ಟೆ. ತುಂಬಾ ಸಿಂಪಲ್ ಅವಯ್ಯ, ಅಷ್ಟಿದ್ರು ವ್ಯಕ್ತಿತ್ವ. ಸರಳತೆ, ಆಟೋಲ್ ಬಂದ್ರು ಆಟೋಲ್ ಬಂದು ಹೋದ್ರು. ಒಂದ್ ಮೀಟ್ ಸಿಕ್ಕಿದ್ರು ಒಂದ್ ಕ್ಲಿನಿಕ್ ಅಲ್ಲಿ. ನಿಮ್ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ವಿ ನಾವು. ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಒಂದ್ಸರಿ ಸಿಕ್ಕಿದಾಗ ಗೌರವ ಸರ್ ಸಿಕ್ಕಿದಾಗ, ಸರ್ ನಿಮ್ ಜೊತೆ ವಿಚಾರ ಮಾತಾಡ್ತೀನಿ ಸರ್ ಅಂತ ಹೇಳಿದ್ದೆ ಪಾಪ. ಅವರು ಹಂಗೆ ಅಂದ್ರು ಸರ್. ನಿಮ್ ಇನ್ನೊಂದ್ ಹೇಳ್ತೀನಿ ಸರ್, ಒಂದೇ ಒಂದು. ನಿಮ್ ನೀವ್ ನಿಮ್ಮ ಒಂದು ನೀವ್ ಏನ್ ಹೇಳಿದ್ರು ಸಾಲ ಇಲ್ದಂಗೆ, ಆಮೇಲೆ ಬಂಗಾರ ಅಡ ಇಕ್ಕದು, ಆಮೇಲೆ ಮನೆ ಆಸೆ ಬಿಡೋದು, ಅದೇ ತತ್ವನೇ ರೀಸೆಂಟ್ ಆಗಿ ಫಾಲೋ ಮಾಡ್ತಾ ಇದೀನಿ. ಅದು ನಾನು ನಿಮ್ ವಿಡಿಯೋನ ನಾನು ಅಮ್ಮನ್ಗಳೆಲ್ಲ ಕೇಳಿಸಿ ಅಮ್ಮನು ಏನ್ ಸಾಲ ಇಂದ ಸಾಲದಿಂದ ಮುಕ್ತಿ ಮಾಡ್ಕೊಂಡು ಆರಾಮಾಗಿದೀವಿ ಸರ್. ಇವಾಗ ಇರೋದಲ್ಲಿ ಈ ಅಲ್ಲೋ, ಫೋನ್. ತಂದೆ ಇಲ್ಲದ ಮಗು ನೀನ್ ಬೆಳೆದೆ, ಹೌದು 3 ಸರ್. ವರ್ಷಕ್ಕೆ ತಂದೆನ್ ಕಳ್ಕೊಂಡೆ, ಹೆಂಗ ಬದುಕಿದ್ರಿ ನೀವು? ಏನೋ ಸರ್, ಅದು ಯಾವ ದೈವ ಶಕ್ತಿನೋ ತಾಯಿ ಶಕ್ತಿನೋ ಏನೋ, ಇವತ್ತವರೆಗೂ ಯಾವುದು ಏನೋ ದೇವ್ರ ಮೋಸ ಮಾಡಿಲ್ಲ. ಪಾಪ, ಆರಾಮಾಗಿ ಚೆನ್ನಾಗಿದ್ದೀನಿ, ಅದಕ್ಕೂ ಆರೋಗ್ಯವಾಗಿ. ಏನ್ ಆಸೆ ಪಡಕ್ ಹೋಗಲ್ಲ ಬಟ್ ನೀವು. ನಿಮ್ ತಾಯಿ ದೇವ್ರು ಕಣ. ಹೌದು ಸರ್, ಹೌದು ಸರ್, ನಾನು ಅದೇ ಇರೋದು. ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡೋದೇ ನನ್ನ ಆಸೆ. ಅದೇ ಅಮ್ಮನ್ಗೆ ಹೇಳಿದೆ, ನಿಮ್ ವಿಡಿಯೋ ಕಾಡು ಕೇಳ್ಸಿನಿ ಎಷ್ಟೊಂದು ವಿಚಾರ ಕೇಳಿ ಕೇಳು. ಎಷ್ಟೊಂದು ಬಂಗಾರ ಅಂದ್ರೆ ಹಿಂಗೆ ಅಡ ಇಕ್ಕದಲ್ಲ, ಮಾರ್ಸ ಕಷ್ಟ ಬಂದ್ರೆ ಸಾಲ ಇರೋದು ಬಂಗಾರ ಅನ್ನೋದು ಎಷ್ಟೊಂದು ತಿಳಿಸಿ, ಬ್ಯಾಂಕ್ ಅಲ್ಲಿ ಈಗಿರೋ ಒಡವೆನು ನಾವು ಮಾರಿ ಅಮ್ಮನ ಹ್ಯಾಪಿ ಆಗಿದ್ದಾರೆ ಇವಾಗ. ಆ ಖುಷಿ ಖುಷಿ, ನಾನು ಅಜ್ಜಿ ಅಮ್ಮ ಅಷ್ಟೇ. ಇವಾಗ ಅದಕ್ಕೆ ನಿನಗೆ ನಾನು ನಿನಗೆ ಹೇಳಿ ಸರ್. ನಾನು ಫ್ರೀಯಾಗಿ
ನಿನ್ ಸಾಲ ಸಾಕು. ತೀರಿದ ಮೇಲೆ ಹೇಳು, ಫ್ರೀಯಾಗಿ ಶ್ರೀಲಂಕ ಶ್ರೀಚಕ್ರ ಕಳಿಸ್ಕೊಡ್ತೀನಿ. ಏನೋ ನನ್ಗೆ ಹೇಳಕ್ಕೆ ಆಯ್ತಲ್ಲ ಈ ಮಾತಿಗೆ, ನೀವ್ ಹೇಳ್ತಿರೋದು ನಾನು ನೋಡ್ತಿದ್ದೆ. ನಿಮ್ಮ ಮನೇಲಿ ಒಂದು ಲಿಂಗಾಯತ ಒಂದು ಪೂಜೆ ಅಭಿಷೇಕ ಮಾಡೋದು ಅದೆಲ್ಲ ನೋಡ್ತಿರಿ, ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರೇ ಅಂದ್ರೆ ಖುಷಿ, ಚಕ್ರಗಳು ಅದೆಲ್ಲ ಏನೋ ಒಂಥರ ಖುಷಿ, ಏನೋ ಒಂಥರ ವೈಬ್ರೇಷನ್ ಆಗುತ್ತೆ. ಅದು ನಾನು ಏನೋ ನೋಡಿ ಸರ್, ಇವತ್ತು ಎಷ್ಟು ಸರಿ ನಿಮ್ಮ ಒಂದು ಫೋನ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಕೇಳಿದೆ ಸರ್, ಯಾರೋ ಒಬ್ರು ಫೋನ್ ಮಾಡಿದ್ರು ಆ ಲಿಂಗ ಕೇಳ್ಕೊಂಡು. ಇವ್ರು ಬಂಗಾರದವ್ರು, ಇವಾಗ ಒಂದೇ ನಿನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋ ನೀವು, ಒಂದು ಶಿವಂದು ಯಾರೋ ಬಂಗಾರದವ್ರದ್ದು ನೀವು ಕ್ಲೀನ್ ಆಗಿ ಹೇಳಿದ್ರಿ ಬಂಗಾರದ್ದು. ಅದ್ ನೋಡ್ಮೇಲೆ ನನ್ಗೂ ಮೊನ್ನೆಯಿಂದ ಆಸೆ ಇತ್ತು, ಕೇಳೋಣ ಕೇಳೋಣ ಅಂತ. ಬಟ್ ಇವಾಗ ಸಾಲ ಕಮ್ಮಿ ಆಗ್ತಾ ಬರ್ತಾ ಇದೆಯಲ್ಲ, ಅದರಿಂದ ಒಂದ್ ಮತ್ ಕೇಳೇ ಬಿಡ ಆದಂಗಾಗಲಿ. ಇವಾಗ ಒಂದು ಅಪ್ಲಿಕೇಶನ್ ಹಾಕೋಣ, ಅದು ಎಷ್ಟಾಗುತ್ತೆ ಕೇಳಿಕೊಂಡು ಅದಕ್ಕೆ ಸೇವಿಂಗ್ಸ್ ಮಾಡ್ಕೊಂಡು 1 ರೂಪಾಯಿ ದುಡ್ಡು ಸೇವಿಂಗ್ಸ್ ಮಾಡ್ಕೊಂಡೆ ತಗೋಣ ನನ್ನ ಆಸೆ ಇತ್ತು. ಯಾಕಂದ್ರೆ ನಿಮ್ದು ನಿಮ್ ವೃತ್ತಿ ನಿಮ್ ಪ್ರೊಫೆಷನ್ ಅದೇನ್ ಗೊತ್ತಿತ್ತಲ್ಲ. ಏನು ಬೇಡ ನನಗೆ, ನಿನಗೆ ಹಂಗೆ ಶ್ರೀಚಕ್ರ ಕೊಡ್ತೀನಿ, ಜೋಬುಲಿ ಇಟ್ಕೊಂಡು ಓಡಾಡು. ಥ್ಯಾಂಕ್ ಯು ಸರ್. ನಾನು ಅದು ಅದೇ ರೀಸೆಂಟ್ ಶೀಘ್ರದಲ್ಲೇ ಮುಗಿಸ್ಕೋತೀನಿ, ಈ ವರ್ಷ ಎಂಡಿಂಗ್ ಅಲ್ಲಿ ಮುಗಿಸ್ಕೊಂಡು ಆದಷ್ಟು ಬೇಗ. ಫೋನ್ ಒಂದ್ ಬಿಟ್ರೆ ಇನ್ನೊಂದೇ ಒಂದ್ ಇದೆ, ಈ ಪರ್ಸನಲ್ ಒಂದು ತಗೋಬಿಟ್ಟಿದ್ ಗೊತ್ತಿಲ್ಲದೆ, ಅದೆರಡು ಮುಗಿಸ್ಕೊಬಿಟ್ಟು ಇನ್ ಜೀವನದಲ್ಲಿ ಸಾಲ ಮಾಡಕ್ ಹೋಗಲ್ಲ. ಏನಕ್ಕೂ ತಲೆ ಕೆಡ್ಸ್ಕೊಳ, ಆರಾಮ ಹಿಂಗ್ ಇರೋ ಒಂದ್ ಲೈಫ್ ಅಲ್ಲಿ ಆರಾಮ್ ಚೆನ್ನಾಗಿದೆ. 23 ಆರಾಮ್ ಸ್ಟೇಜ್, ಹೆಂಗ್ ಹೆಂಗ್ ಬರುತ್ತೋ ಇದ್ದಂಗ ಇದ್ರೆ ಇಟ್ಟಂಗ ಇದ್ರೆ ಬುದ್ದಂಗ ಆಯ್ತಾರತ್ತಪ್ಪ. ಏನ್ ಬೇಕಂದ್ರು ಏನ್ ಬೇಡ ಅಂದ್ರು ದುಃಖ ಬರ್ತೈತೆ ಅಂತಪ್ಪ. ಅಷ್ಟೇ ನನ್ನ, ಅದಕ್ಕೆ ಈ ಹಾಡೆಲ್ಲ ಸಿಗ್ತದೆ ನಿನಗೆ ಕತ್ತೆ? ನಿಮ್ಮ ಹತ್ರನೇ ಸರ್ ಕೇಳಿರೋದು. ನಾನು ಅಷ್ಟು ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಬೇಕಿರೋದು ಜೀವನಕ್ಕೆ ಏನ್ ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಾರ್ಗು ಅದೇ ಹೇಳೋದು, ನಾನು ಯಾರನ್ನ ಹೆವಿ ನನ್ಗೆ ನನ್ನ ಮಾತು ಆಧ್ಯಾತ್ಮಿಕ ಕೇಳೋರು ಅವ್ರಿಗೆ ಇದೇ ಹೇಳೋದು, ಈ ಮಾತಲ್ಲಿ 4 ಸಲ ಅರ್ಥ ಮಾಡ್ಕೊಳ್ಳಿ ಜೀವನ ಅಂತ ಹೇಳ್ತೀನಿ ಎಲ್ಲಾರ್ಗು. ಮತ್ತೆ ಯಾಕೆ ನೀನು ಹೋರಾಟಗಳನ್ನ ಸೇರ್ಕೊಳಕ್ ಇಷ್ಟಪಡಲಿಲ್ಲ ನಮ್ ಜೊತೆ? ಸರ್ ಓಪನ್ ಆಗಿ ಹೇಳ್ತೀನಿ, ಸೇರ್ಕೊಳಕ್ಕೆ ನಾನು ಫೋನ್ ಮಾಡಿದ್ದೆ. ಬಟ್ ಏನ್ ಬಂದ್ರೆ ನನ್ಗೆ ನನ್ಗೆ ಇಷ್ಟು ವರ್ಷ ಏನು ಇಲ್ದಿರೋ 3 ವರ್ಷ ಮಗುವಿಂದ 20ವರೆಗೂ ಮಾಡಿದ್ದಾರೆ ತಾಯಿ ಅಜ್ಜಿ ಎಲ್ಲ, ಇಷ್ಟಿನ ತಾತ ಇರೋದು ಅವ್ರು ನನ್ನ ನಂಬ್ಕೊಂಡಿದ್ದಾರೆ ಅನ್ನೋದು ಒಂದು ಆಸೆ. ಒಂದೇನೋ ಒಂದು ಖುಷಿ, ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು, ತಿಂದಿ ಕುಡ್ಸಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ತಿಂದಿ ಕುಡ್ಸಿ ಅದಾದ್ಮೇಲೆ ಓಡಾಡ್ಬೇಕು. ದೇಶಕ್ಕೋಸ್ಕರ ಇಳಿದು ಬಿಡ್ತೀಯಲ್ಲ? ಹೌದೌದು ಸರ್, ಅಷ್ಟೇ. ಇನ್ನೇನೈತೆ, ಅವ್ರಿಂದ ಅವ್ರು ನನ್ಗೆ ಚೆನ್ನಾಗಿ ನೋಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಅದೇ ಅಲ್ವಾ ಸರ್ ಹೇಳೋದು. ಏನೈತೆ, ಏನು ಕೊನೆ, ಏನು ಒತ್ಕೊಂಡಾಗಲ್ಲ ಸರ್. ಎಷ್ಟು ಬರೋದು ಚೆನ್ನಾಗಿ ಖಾಲಿ, ಹೋಗೋದು ಮಾತಾಡ್ತೀಯ. ಖಾಲಿ, ಅಲ್ಲ ಬರೋದು ಖಾಲಿ, ಮಾತಾಡೋದಲ್ಲ ಅದು ಜೀವನದ ಪಾಠ ಕಲ್ಸ್ಬಿಟ್ಟಿದೆ. ಏನಂತಾರೆ ಹೌದೇ, ಎಲ್ಲಾರು ಅವ್ರ ಹತ್ರ ಒಳ್ಳೇದೆಲ್ಲ ಹೇಳಿದ್ಯಾ, ಇವಾಗ ಕೆಟ್ಟದ್ದು ಹೇಳು. ಕೆಟ್ಟದು, ಏನ್ ಕೆಟ್ಟದ್ದು ಅನ್ನೋದೇ ಇಲ್ವಲ್ಲ ಸರ್. ಏನಿದೆ ಕೆಟ್ಟದ್ದು ನಿಮ್ಮಲ್ಲಿ? 5 ಜನ ಹೆಣ್ಮಕ್ಳು ತಂದಿರೋದು ಪುಣ್ಯಾತ್ಮ ನೀವು, ಲಕ್ಷ್ಮಿ 5 ಪುಣ್ಯ ಲಕ್ಷ್ಮಿಗಳು ಇದ್ಕೊಂಡು ಒಬ್ಬೊಬ್ರು ಅಂತಾರೆ, ಅವ್ರು ನೋಡೋದ್ರೆ ತುಂಬಾ ಖುಷಿ ಆಗುತ್ತೆ. ಮೊನ್ನೆ ನಿಮ್ದೇನೋ ಒಂದು ಈವೆಂಟ್ ನೋಡಿದೆ, ಅದು ಈ ಫೇಸ್ಬುಕ್ ಅಲ್ಲಿ ಚೆನ್ನಾಗಿತ್ತು. ಅದನ್ನು ಏನು ಸರ್, ಅಗೋರ್ ಹತ್ರ ಸಂಜೆ ಅಂತ ಕರೆಕ್ಟ್ ಅಲ್ಲ, ಅವ್ರು ಇವ್ರು ಬಂದು ಮಾತಾಡೋದು. ನಾನು ಅವ್ರ ಮೊನ್ನೆ ನಮ್ಮ ಫಂಕ್ಷನ್ ನಮ್ಮ ಸರ್ ಜೊತೆ ಹೋಗಿ ಅಂದ್ರೆ ನೋಡಿದ್ವಿ. ಈ ಹೋರಾಟಗಳು ನಿನಗೆ ಕೆಟ್ಟದ್ದು ಅನ್ನಿಸ್ಲಿಲ್ಲ, ಒಳ್ಳೇದು ಅನ್ನಿಸ್ಲಿಲ್ಲ? ಏನ್ ಅಲ್ಲ ಸರ್, ನೀವು ಒಳ್ಳೇದಲ್ಲ ಸರ್ ಹೇಳ್ತಿರೋದು, ಜೂಜ್ ಎಲ್ಲರ ಒಳ್ಳೇದಲ್ಲ ಹತ್ರ ಸರ್. ಬೈಸ್ಕೊಳ್ಳೋದು, ಹೊಲ್ಸ್ ಮೇಲೆ ಕಲ್ಲು ಹಾಕೋದು, ಇದು ಅನ್ಸೋದಿಲ್ಲ ನಿನಗೆ? ಅಲ್ಲ ಜನ ಹಂಗೆಲ್ಲ ಸರ್, ಇವಾಗ 100 ಅಲ್ಲಿ 99.9% ನೆಗೆಟಿವ್ಗೆ ಇದಿದೆ ಫಸ್ಟ್ ಪ್ರಿಫರೆನ್ಸ್, ಇನ್ 1% ಮಾತ್ರ ಒಳ್ಳೇದಕ್ಕಿರೋದು. ಆದ್ರೂ ನಿನ್ಗೆ ಅನ್ಸ್ಬೋದಾಗಿತ್ತಲ್ಲ, ಏನಕ್ಕೆ ಇವೆಲ್ಲ ಬೇಕಿತ್ತು ಅವನಿಗೆ, ಆ ಹೋರಾತ್ರನಿಗೆ ಸುಮ್ನೆ ಬೇಕಿತ್ತದ ಇರ್ಬೋದಾಗಿತ್ತಲ್ಲ ಅಂತ. ಸುಮ್ನೆ ಮನೆಯಲ್ಲಿ ನಮ್ಮಂತವ್ರನ್ನ ಉಗುಳ್ಕೊಂಡು ದೇಶದ ದೇವಸ್ಥಾನಗಳನ್ನ ತೋರಿಸ್ಕೊಂಡು ಸುಖವಾಗಿರ್ಬೋದಾಗಿತ್ತಲ್ಲ, ಯಾಕೆ ಹೋರಾಡ್ತಾ ಇದ್ದಾನೆ? ಯಾಕೆ ಇದು ಬೇಕಾಗಿತ್ತು ಇವನಿಗೆ? ಯಾರು ಸರ್, ಆಳೋದಾದ್ರೆ ಇವನಿಗೇನು ಅಂತ ಅನ್ನಿಸ್ಲೇ ಇಲ್ವಾ ಒಂದೇ ಸಲ ನಿಮಗೆ? ನೀವ್ ಯಾರಿಗು ಆಳ್ವಾ ಕೆಟ್ಟದ್ ಬೇಸ್ತಾನೆ ಇಲ್ವಲ್ಲ ಸರ್ ಹಾ, ಅಂದ್ರೆ ಈ ಹೋರಾಟದಲ್ಲಿ ಮೈಯೆಲ್ಲ ಹೋರಾಟದಲ್ಲೆಲ್ಲ. ಹೌದು ಗಲೀಜು ಹೌದು, ನೀವು ಮಾಡ್ಕೋತಾ ಸುದೀಪ್ ಮನೆ, ಸುದೀಪ್ ಅವ್ರ ಮುದ್ಕೆ ಹಾಕ್ದಾಗೂ ನೋಡಿದೆ, ಎಲ್ಲಾನು ನೋಡಿ, ಎಲ್ಲಾ ತರ ಆಮೇಲೆ ನೀವು ಸ್ಟೇಷನ್ ಮುಂದೆ ಹೋರಾಟ ಮಾಡಿರೋದು ನೋಡಿದೀನಿ, ಎಲ್ಲ ಪ್ರತಿಯೊಂದು ನೋಡಿದೀನಿ. ಬಟ್ ಆದ್ರೆ ನೀವೊಂದು ಏನ್ ಮಾಡ್ತಾ ಇದೀರ ಅಂದ್ರೆ, ಮುಂದಿನ ಪೀಳಿಗೆ ಇದು ಮುಂದೆ ಇದೆಲ್ಲ ಇದೆಲ್ಲ ಇದು ಅಂತ ಸರಿದಾರಿಗೆ ತೋರಿಸ್ತಿರೋದು ನನ್ನ ಇಡೀ ಸೋಷಿಯಲ್ ಮೀಡಿಯಾ ನನ್ನ ಲೈಫ್ ಜರ್ನಿ ಒಂದು 24 ಇಯರ್ಸ್ ಅಲ್ಲಿ ಅವರ ಹತ್ರ ಒಬ್ರೆ. ಇದನ್ನ ಅರ್ಥ ಮಾಡೋರು ಅರ್ಥ ಮಾಡ್ಕೋತಾರೆ, ಏ ಅವ್ರು ಬರೀ ವೇಸ್ಟ್ ಟೈಮ್ ವೇಸ್ಟ್, ಅದೆಲ್ಲರಿಗೂ ಬರಲ್ಲ ಸರ್. ಅದು ಕೇಳ್ಬೇಕು ಅವ್ರ ಏನ್ ಮಾತು. ಬೇಕಾದ್ರೆ ಇವಾಗ ಪೊಲೀಸ್ ಸ್ಟೇಷನ್ ಗೆ ಧೈರ್ಯವಾಗಿ ನಡ್ಕೊಂಡು ಹೋಗುವಂತ ಧೈರ್ಯ ಬಂದಿದೆ ಅಲ್ಲ, ಎಂತ, ಅನ್ಯಾಯ ಹೌದು ಅಂತ ಹೌದು ಹೇಳೋ ಅಷ್ಟು ಹೌದು ಧೈರ್ಯ ಬಂದಿದೆಲ್ಲ. ಹೌದು ಸತ್ಯ. ಫಸ್ಟ್ ನಾನು ನಿಮ್ ಕಾಲ್ ಮಾಡಿದ್ನಲ್ಲ, ಒಂದ್ಸರಿ ಬೈಸ್ಕೊಂಡು ಅವಾಗ ಆದಿರ್ಲಿಲ್ಲ, ಸುಮ್ನೆ ಇದು ನೀವು ಬೈದ್ ಕಟ್ ಇವಾಗ ಮಾಡಿದ್ರಿ. ನಿಮ್ ತಾಯಿನ ಯಾರಾದ್ರೂ ಬೈದ್ರೆ ಅವ್ರ ಎದುರುಗಡೆ ಸತ್ರು ಕೊಡೋಲ್ಲ ಅಂತ ನಿಂತ್ಕೊಳ್ಳೋ ಧೈರ್ಯ ಇದೆಲ್ಲ. ಹೌದು ಸರ್, ಅವ್ರೇ ಅಲ್ವಾ ಸರ್. ಯಾಕೆ ನಾವು ತಪ್ಪು ಮಾಡಿದ ಕತ್ರಿಸ್ಬಿಡ್ಲಿ ತಲೆ ಇಲ್ಲ ಅಂತ, ಏನು ಇಲ್ಮೇಲೆ ಏನು ಎದುರ್ಬೇಕಂದ್ರೆ ನಂದು ತಪ್ಪು ಮಾಡಿರೋರೇ ಎದೆ ಕತ್ತಿತ್ಕೊಂಡು ಓಡಾಡ್ಕೊಂಡು ಇರಬೇಕಾರೆ, ನಾವು ಸತ್ಯವಂತ ಇರೋರು ಸತ್ಯವಾಗಿ ಧರ್ಮ ಮಾಡಿರೋರು ನಾವೇಂತ ತಲೆ ಬಗ್ಸ್ಬೇಕಂದ್ರೆ ನಂದೊಂದು ಇವಾಗ ಬಂದಿರೋ ಮನಸ್ಸಲ್ಲಿ ಇತ್ತೀಚೆಗೆ ಬಂದಿರೋ ಬೆಳವಣಿಗೆ. ಆಮೇಲೆ ನನ್ಗೆ ತುಂಬಾ ಖುಷಿ ಆಯ್ತು, ನೀವು ನಮ್ಮ ಸಿದ್ರ ಬೆಟ್ಟಕ್ಕೆ ಹೋಗಿದ್ರಂತೆ. ನಮ್ಮ ಸ್ನೇಹಿತ ಇವತ್ತು ಅವ್ರು ಮೀಟ್ ಮಾಡಕ್ ಅವ್ರ ಮನೆಗೆ ಹೋಗಿ ಬಂದೆ, ನೀವು ಅವ್ರ ಜೊತೆ ಕೈ ಹಿಡ್ಕೊಂಡು ಹೋಗಿರೋ ಫೋಟೋನ ನಾನು ಕಳ್ಸಿದ್ದಾನೆ. ಅಲ್ಲೋ ಏನೋ ಏನಾಯ್ತು? ನಾ ಆ ಶ್ರೇಯಸ್ ಅಂತ, ನೀವು ಸಿದ್ರ ಬೆಟ್ಟದಲ್ಲಿ ನಿಮ್ ಫುಲ್ ಟೀಮ್ ಹೋಗಿತ್ತು ಸಿದ್ರ ಬೆಟ್ಟ, ಗೊತ್ತಲ್ಲ ನಿಮ್ಗೆ ಮದ್ಗೆ. ಅವಾಗ ಅತ್ತವಾಗ ಅವರು ನಿಮ್ಮ ಹೆಲ್ಪ್ ಮಾಡಿ ಕರ್ಕೊಂಡು ನೀವು ಅವ್ರ ಜೊತೆ ಮಾತಾಡಿರೋದು ಸಂಭಾಷಣೆ ಎಲ್ಲ ಹೇಳಿದಾರೆ ನನ್ನ ಹತ್ರ. ಇವತ್ತು ಅವ್ರ ಯಾರು ಮನೆ ಶ್ರೇಯಸ್?
ಶ್ರೇಯಸ್ ಅಂತ ಸ್ನೇಹಿತ, ಬಟ್ ನಿಮ್ಮ ಒಂದು ಆ ಜರ್ನಿಯಲ್ಲಿ ಇನ್ಸಿಡೆಂಟ್ ಆ ಸಿದ್ದಪ್ಪನ ದಯ್ಯನೋ ಏನೋ ಗೊತ್ತಿಲ್ಲ, ನೀವು ಇಬ್ರು ಹೋಟೆಲ್ ಸಿಕ್ಕಿದ್ರ, ಭೇಟಿ ಆಗಿದ್ರಿ. ಹೌದಾ? ಹೌದು, ಅವ್ನು ನಂಗೆ ಫೋಟೋ ಶೇರ್ ಮಾಡಿದ. ನೋಡೋ, ನಾನು ಆ ಸಾ ಅವರು ಅವ್ರ ಹತ್ರ ಭೇಟಿ ಆಗ್ಬೇಕು, ನೋಡ್ಬೇಕಂತ ಇಷ್ಟು ಹಂಬಲಿಸ್ತಿದ್ದೆ. ಅದಕ್ಕೆ ಹೇಳೋದು, ಅವ್ರು ಅವ್ರ ಹತ್ರ ಹೇಳೋರಲ್ಲ, ಯಾವ್ದ್ರಿಂದ ನೋಡ್ಬೇಡಿ, ಅದು ಅದೇ ಬರುದು ಟೈಮು, ಕಾಯಿರಿ ಅಂದ್ರಲ್ಲ, ಆ ಸತ್ಯ ಕಣೋ ಇವಾಗ ಅನ್ಸಿದ್ದು. ನೀನದು ನಾನು ರೆಫರ್ ಮಾಡಿದೆ, ನಿನ್ಗೆ ಕೇಳ್ಕೊ ಅಂತ ಹೇಳಿದ್ದೆ, ಬಟ್ ಅದು ನೀನು ಏನೇನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಿಂಗೆ ಸಿಕ್ಕಿದ್ರು. ಅದಕ್ಕೆ ಹೇಳೋದು, ಅವ್ರು ಹೇಳೋ ಮತ್ತೆ ಸತ್ಯನೇ ಅಂತ ನಾನು ಅವ್ನಿಗೆ ಈ ಮಾತು ಹೇಳಿದೆ. ಅದು ರಿಯಾಲಿಟಿ ಅಲ್ವಾ ಸರ್, ಅಲ್ವಾ? ಅಪ್ಪಾ, ಎಷ್ಟು ತಿಳ್ಕೊಂಡು. ಇನ್ಯಾವ ಹಾಡು ಇಷ್ಟಪಟ್ಟಿಯೋ ನೀನು? ಆಮೇಲೆ ಆ ಮೂರ್ಖನ ಮಾತು ಅನ್ನೋದು ಒಂದು, ಆ ಮೂರ್ಖನ ಮಾತೆಲ್ಲ ಕೇಳ್ಕೊತಿದ್ದೆ ಸರ್, ನಾನು ಕೇಳ್ತಾ ಇದ್ದೆ. ನನ್ಗೆ ಎಲ್ಲದಕ್ಕಿಂತ ಈ ಒಂದ್ ಹೇಳಿ ನಾ ಈ 4 ಸಾಲು ಅದಂಗೆ ಬಾಯಲ್ಲ, ಹಂಗೆ ಯಾವಾಗ ಕೇಳಿದ್ರು ನನ್ಗೆ ಹೇಳ್ಬಿಡ್ತೀನಿ. ನನಗೆ ಅದೇ ಆ ತರ ಒಂದು ಮೈಂಡ್ ಹೋಗ್ಬಿಡೈತೆ ಅದು, ಯಾವಾಗ ಕೇಳಿದ್ರು ಹೇಳ್ಬಿಡ್ತೀನಿ. ಅದ್ ಎಷ್ಟು ಜನ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರ, ಏನ್ ಬೇಕಂದ್ರು ಏನ್ ಬೇಡ ದುಃಖ ಬರ್ತಾ ಇರ್ತಾರ. ಅದಂತೂ ಸತ್ಯ ಅಂದ್ರೆ ಸತ್ಯ, ನಾನು 24 ವರ್ಷ ನಡೆದಿರೋದಂತೂ ಬೇಕು. ಹೆಂಗಿದ್ರು ಹೇಳ್ತಾರೆ, ಹೆಂಗೋದ್ರು ಬಿಡ್ತಾರೆ. ನಾವ್ ಏನ್ ಬೇಡ ಅಂದ್ರು ದುಃಖ, ಏನ್ ಬೇಕು ಅಂದ್ರೂ ದುಃಖ. ಅದೊಂದು ಕಟ್ಟಿದ ಬುದ್ಧಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಬಂಗಾರು? ನೀನ್ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿರ್ಬೇಕು ಇದ್ ಅರ್ಥ ಆಗ್ಬೇಕು ಅಂದ್ರೆ. ಅದೇ ಹೇಳ್ತಿಲ್ವ ಸರ್, ಪ್ರಪಂಚ, ಅಕ್ಕಪಕ್ಕ ನಮ್ಮ ಸ್ನೇಹ ಬಳಗ, ವೆಲ್ ವಿಶರ್ಸ್ ಎಲ್ಲಾರು, ನಮ್ ಕಲ್ ಸಂಬಂಧಿಕರು ಎಲ್ಲ ಕಲ್ಸಿರೋ ಒಂದು ಗುರುವಿದ್ಯೆ ಇದು. ಇದು ಯಾವ ಡಿಕ್ಷನರಿ, ಯಾವ ಒಂದು ಯೂನಿವರ್ಸಿಟಿ ಗುರು ಸಿಗಲ್ಲ, ಅದು ಎಷ್ಟು ಕೋಟಿ ಸಿಕ್ಕರು ಸಿಗಲ್ಲ. ಬಟ್ ನಂಗೆ ಸಿಕ್ಕೇ ಇರೋದಕ್ಕೆ ನನ್ನ ದೇವ್ರಿಗೆ, ನನ್ನ ಕೊನೆ ಪ್ರೀತಿ ಇರೋವರೆಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ತಂದೆ ತಾಯಿಗೆ. ಅಷ್ಟೇ ನನ್ನ ಆಸೆ, ನನ್ಗೆ ಏನಿಲ್ಲ ಸರ್. ತುಂಬಾ ಇವತ್ತು ನನಗೆ ಸಮಾಧಾನ ಆಯ್ತು ನಿಮ್ ಹತ್ರ ಮಾತಾಡಿದ ಬಂಗಾರ. ಸರ್ ನೀ ಈ ಮತ್ ನೀವ್ ಚೆನ್ನಾಗಿ ಹೇಳ್ತೀವಿ ಮಾತಾಡ್ತೀಯ ಬಂಗಾರ ನೀವು. ಇಲ್ಲ ಸ್ವಾಮಿ ಸರ್, ದೇವರ ನಿಮ್ ನಿಮ್ದು ಮಾರ್ಗದರ್ಶನದಿಂದ ಸರ್, ನಾವು ದೇವರಲ್ಲ ಸರ್, ನಾವು ಯಾವ್ದೇ ಅವ್ರು ಅವ್ರು ಕೊಟ್ಟಿರೋ ಒಂದು ಒಂದೇ ಒಂದು ಕಾಲ್ ಧೂಳ್ ಸಮಸ್ಯೆ, ನಾವು ಅವ್ರಿಗೆ ಯಾಕೆ ನಾವು ಹೋಲ್ಸ್ಕೊಳಣ. ಖುಷಿ ಆಯ್ತು ಸರ್ ನಿಮ್ ಹತ್ರ ಏನೋ ಇವತ್ತು, ನನ್ನ ನಸೀಬ್ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ಇನ್ಮೇಲಿಂದ ಶುಕ್ರದರ್ಶಿ ಏನೇನೋ ನನ್ಗೆ ಗೊತ್ತೂ ಇಲ್ಲ, ಅದನ್ನ ನಾನು ಏನೋ ಹೇಳಕ್ ಹೋಗಲ್ಲ. ಬಟ್ ರಿಂಗ್ ಆಯ್ತು, ಬಿಸಿ ಇರ್ಲಿಲ್ಲ ಫೋನು, ನೀವು ಪಟ್ಟಂತ ಎತ್ತಿದ್ರಿ ಯಪ್ಪ. ಬಟ್ ಅದು ಒಂಥರ ಎಕ್ಸೈಟ್ ಏನ್ ಆಗ್ತಿಲ್ಲ, ಬಟ್ ನನ್ಗೆ ಇದು ಒಂದು ಅನಿಸ್ತಿತ್ತು ಜೀವನದಲ್ಲಿ, ಇವತ್ತಲ್ಲ ನಾಳೆ ಏನೋ ಒಂದು ನಾವಾಗ ನಾವು ಅದು ಬೇಕು ಬೇಕು ಅಂತ ಹಂಬಲಿಸಿದಾಗ ಅದು ಸಿಗಲ್ಲ, ನೀನ್ ಏನೋ ಹಂಬಲಿಸಿದಾಗ ಏನೋ ಟ್ರೈ ಮಾಡೋವಾಗ ಸಿಗುತ್ತೆ ಅನ್ನೋದು ಇವತ್ತು ನನ್ಗೆ ಅದು ಆ ಒಂದು ಮೋರಲ್ ಆಫ್ ದ ಸ್ಟೋರಿ ನಂಗೆ ಉತ್ತರ ಸಿಕ್ಕಿತ್ತು. ಇಷ್ಟು ದೇವ್ರ ಯಾರು? ಸರ್ ನನ್ನ ಇಷ್ಟ ದೇವರ ಬಂದು ಶಿವ. ಆಕ್ಚುಲಿ ನಾನು ಎಲ್ಲ ನಮ್ಮ ಮನೆದವ್ರನ್ನ ಎಲ್ಲಾನು ನೆನ್ಸ್ಕೋತೀನಿ ಸರ್, ಎಲ್ಲ ನೆನ್ಸ್ಕೊಂಡೆ ಮುಲ್ಗದು. ಆಮೇಲೆ ಪಾಂಡುರಂಗರಾವ್, ಪಾಂಡುರಂಗ ವಿಠಲ ಪಂಡ್ರಾಪುರ ಆಯ್ತಪ್ಪ, ಚೆನ್ನಾಗಿರು. ನಿಮ್ ಸರ್ ನೀವು ಪೂರ್ವಜರು ಸರ್. ಶಿವಾಜಿ ಮಹಾರಾಜರ ಜೊತೆ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಸಂಭಾಜಿ, ಅವ್ರ ಅಣ್ಣ ಸಂಭಾಜಿ ಮತ್ತೆ ಅವರಪ್ಪ ಶಿವಾಜಿ ಮಹಾರಾಜರ ಜೊತೆ ಕೆಲಸ ಮಾಡಿದ್ದಾರೆ. ಅದ್ರ ಅಂಶ ನಿನ್ನ ಒಳಗೆ ಬಂದಿದೆ, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನನ್ಗೆ ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ನನ್ಗೇನು ನಿಮ್ ಹತ್ರ ಏನು ಅಪೇಕ್ಷೆ ಇಲ್ಲ. ಈ ಮಾತಾಡಿರೋ ಸಂಭಾವನೆ ನೀವ್ ಎಲ್ಲ ಹಾಕ್ತಿರೋ ಬಿಡ್ತು, ಎಲ್ ಬೇಕಾರ ಹಾಕೊಳ್ಳಿ, ನಾನು ಏನು ತಲೆ ಕೆಡಿಸ್ಕೊಳಲ್ಲ. ನಂಗೆ ಈ ತುಳುಕ ಅನ್ನೋದು ನಂಗೆ ಆಡಿಯೋ ಕಳ್ಸ್ಕೊಳ್ಳಿ ಸರ್. ಓಕೆ ನಾನು ಸಾಯೋವರೆಗೂ ಇದು ಇದೇ ನನ್ಗೆ ನಿಮ್ಮೊಂದು ಕೊಟ್ಟಿರೋ ಗಿಫ್ಟ್ ಅನ್ಕೋತೀನಿ, ಓಕೆ ಬಂಗಾರ್. ಕಳ್ಸ್ಕೊಡಿ ಸರ್ ದಯವಿಟ್ಟು. ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ, ಕೊಟ್ಟವ್ರನ್ನ ಕೊಂಡಾಡಬೇಕಂತೆ. ಬಿದ್ದವರ್ನೆತ್ತಿ ಹೆತ್ತವ್ರನ್ನ ಸಲಹಿ, ಕೊಟ್ಟವ್ರನ್ನ ಕೊಂಡಾಡಬೇಕಂತೆ. ಕೊಟ್ಟದ್ದು ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ. ಕೊಟ್ಟದ್ದ ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂಡ್ ತಿಂದ್ರೆ ಬದುಕಂತೆ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಂದದ್ದು ಬರ್ಲಿ ಹೋದದ್ದು ಹೋಗ್ಲಿ, ಬೆಳೆದ ತಿನ್ನೋನೇ ರೈತ. ಬಂದದ್ದು ಬರ್ಲಿ
ಅಂತ ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೇ ಸಂತ ಅಳ್ತಾ ಉಟ್ಬುಟ್ ಆಳ್ತಾ ಬದುಕಿ ನಗ್ತ ಸಾಯೋನೇ ವೀರ ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೆ ಧೀರ ದೇವನೂರ್ಗೋದೋನೆ ಧೀರ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೆ ಗುರು ಕಣು ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೆ ಗುರು ಕಣು ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣು ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೇ ಚೆನ್ನ ಕಾಣು ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡ್ದವ್ರ ಕೊಂಡಾಡಿ ಚಿನ್ನ ರುಡ್ನಾಡಿ ನೊಂದವ್ರ ಕೂಡಿ ಗಡಿಯಲ್ ಮಡ್ದವ್ರ ಕೊಂಡಾಡಿ ದಿಟ್ಗಳ್ ನುಡ್ದು ನುಡ್ದಂಗ್ ನಡ್ದು ದಿಟ್ಗಳ್ ನುಡ್ದು ನುಡ್ದಂಗ್ ನಡ್ದು ಅಡಿಕಿತ್ತಡಿ ಇಡುವಡಿಗೆ ಎನ್ನ ಮುಡಿ ಅಡಿಕಿತ್ತಡಿ ಇಡುವಡಿಗೆ ಎನ್ನ ಮುಡಿ ಅಡಿಕಿತ್ತಡಿ ಇಡುವಡಿಗೆ